ಬಿ ಜೆ ಪಿ ಕಾಂಗ್ರೆಸ್ ನಡುವಿನ ರೌಡಿ ರಾಜಕಾರಣದ ಕದನ ತಾರಕಕ್ಕೇರಿದೆ ಸೈಲೆಂಟ್ ಸುನೀಲ್ ಹಾಗೂ ಫೈಟರ್ ರವಿ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಇಂದೂ ಕೂಡ ಕಮಲ ಪಡೆ ಮೇಲೆ ಮುಗಿಬಿದ್ರು ರೌಡಿ ಜತೆಗೆ ಸಂಸದರು ಬಿ ಜೆ ಪಿ ನಾಯಕರು ವೇದಿಕೆ ಹಂಚಿಕೊಳ್ಳೋದು ಸರಿನಾ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರೆ ರಾಜ್ಯ ಕಾಂಗ್ರೆಸ್ ಉಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೂಡ ಸರಣಿ ಟ್ವೀಟ್ ಮೂಲಕ ಬಿಜೆಪಿ ವಿರುದ್ಧ ಹರಿಹಾಯ್ದರು ಇನ್ನು ತನ್ನನ್ನು ರಕ್ತ ಹೀರೋ ನಾಯಕ ಎಂದಿರೋ ಸಚಿವ ಅಶ್ವತ್ ನಾರಾಯಣ ವಿರುದ್ಧ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಸಿಡಿದೆದ್ದಿದ್ದಾರೆ ತಲೆ ಒಡೆದು ಬಂದವರನ್ನು ಪಕ್ಷಕ್ಕೆ ಸೇರಿಸಿಕೊಂಡಿದ್ದೀರಿ ಅವರ ಇತಿಹಾಸ ನೋಡಿದರೆ ಗೊತ್ತಾಗುತ್ತೆ ಅಂತ ಎಚ್ ಡಿ ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ತನ್ನನ್ನು ತಿಹಾರ್ ಜೈಲಿನಿಂದ ಬಂದವನೆಂದು ಕಾಲದೆಳೆದಿರುವಂತಹ ಬಿ ಜೆ ಪಿಗೆ ಮೊದಲು ಯಡಿಯೂರಪ್ಪ ಅವರ ಕತೆ ಹೇಳಿ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಚಿಕ್ಕಮಗಳೂರಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ರೌಡಿ ರೌಡಿ ಸೀಟ್ನಲ್ಲಿ ಒಂದು ಕ್ರಿಮಿನಲ್ ಕೇಸ್ ಆಗಿದೆ ಅಷ್ಟೇ ಕೇಸ್ ಪ್ರೂವ್ ಆಗಿ ಅವನು ಶಿಕ್ಷೆ ಆದರೆ ಓಕೆ ಒಬ್ಬ ಎ ನೋನ್ ರೌಡಿ ಅಲ್ಲಿಗೆ ಇಬ್ಬರು ಎಂ ಪಿಗಳು ಹೋಗಿದ್ದಾರೆ ಬೆಂಗಳೂರು ಸಿಟಿಯವರು ಬಿಜೆಪಿಯವರೆಲ್ಲ ಹೋಗಿದ್ದಾರೆ ಅವನು ಸರ್ಚ್ ವಾರಂಟ್ನಲ್ಲಿದ್ದಾನೆ ಅಂಥವ್ರ ಜೊತೆ ಅಂತ ಹೇಳೋದು ಸರಿನಾ ಅದಕ್ಕೆ ಕಾಂಗ್ರೆಸ್ನಲ್ಲಿದ್ದಾರೆ ನೋಡಿ ಅಂತಂದ್ರೆ ಅದೊಂದು ರೋಗ ಅಂಟು ರೋಗ ಬಿ ಬಿಜೆಪಿ ಬಿಜೆಪಿಗೆ ಅದರಲ್ಲೂ ಬಸವರಾಜ ಬೊಮ್ಮಾಯಿಗೆ ಇಂದಿನ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿ ಅಂತ ಹೇಳೋದು ಎಲ್ಲಕ್ಕೂ ಈಗ ಅವರು ರಕ್ತ ಪಿಪಾಸದ ಬಗ್ಗೆ ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಪಾಪ ಅಮಾಯಕರನ್ನ ರಕ್ತ ಇರಿದ್ದಾರೆ ಅಂತೇಳಿ ಇವತ್ತಲ್ಲಿ ಪಕ್ಷಕ್ಕೆ ಸೇರಿಸ್ಕೊಂಡವರಲ್ಲ ನೆನ್ನೆ ಅವ್ರ ಬ್ಯಾಕ್ ಗ್ರೌಂಡ್ ತಗೋದಕ್ಕೆ ಗೊತ್ತಾಗುತ್ತೆ ರಕ್ತ ಯಾರು ಇರ್ತಾ ಇದ್ದವರು ಅಂತ ಹೇಳಿ ನಿನ್ನೆ ಸೇರಿಸ್ಕೊಂಡಂಥ ವ್ಯಕ್ತಿಗಳ ಬ್ಯಾಕ್ಗ್ರೌಂಡು ಅವರು ಯಾರ್ಯಾರ ಜೊತೆ ಯಾವ್ಯಾವ ಸಂದರ್ಭದಲ್ಲಿ ಕೈ ಜೋಡಿಸಿ ಹಣ ಮಾಡ್ಕೊಂಡು ಹೊರಟಿದ್ದವರು ಎಷ್ಟು ಮನೆಗಳು ಹಾಳು ಮಾಡಿದ್ದಾರೆ ಅಂಥ ವ್ಯಕ್ತಿಗಳನ್ನ ಇಟ್ಕೊಂಡು ಅವ್ರ ಪಾಪ ಸ್ವಾಗತ ಮಾಡಿ ಪಕ್ಷಕ್ಕೆ ರಕ್ತ ಪಿಪಾಸುಗಳ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಅದಕ್ಕೆ ನಾನು ನಿನ್ನೆ ಹೇಳಿದ್ದು ನರಬಲಿ ತೆಗೆದುಕೊಂಡು ಅಧಿಕಾರ ನಡೆಸರು ನೀವು ಅಂತ ಹೇಳಿ ನಾನು ಇದ್ದೆ ಇನ್ನು ಬಹಳ ಜನ ಅವರಲ್ಲಿರುವಂತ ಮಂತ್ರಿಗಳು ಇದ್ದಾರೆ ಜೈಲಿಗೆ ಹೋದ ತಕ್ಷಣ ಜೈಲಿಗೆ ನಮ್ಮನ್ನು ಹಾಕಿದ್ದು ರಾಜಕೀಯ ಪ್ರೇರಿತ ಜೈಲು ನನ್ನ ಮೇಲೆ ಯಾವ್ದೋ ಭ್ರಷ್ಟಾಚಾರದ ಯಾವ್ದು ಕಮಿಷನ್ ಏನಾರು ಇಲ್ಲ ಇನ್ನು ರೌಡಿ ಶೀಟರ್ಗಳ ಪಕ್ಷ ಸೇರ್ಪಡೆ ವಿಚಾರವಾಗಿ ಬಿಜೆಪಿಯಲ್ಲೇ ದ್ವಂದ್ವ ಕಾಣಿಸಿಕೊಂಡಿದೆ ಸೈಲೆಂಟ್ ಸುನೀಲನ ವಿಚಾರ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲೇನೋ ರೌಡಿ ಶೀಟರ್ಗಳು ಇಲ್ವಾ ಅಂತ ಸಿ ಎಂ ಬೊಮ್ಮಾಯಿ ದೆಹಲಿಯಲ್ಲಿ ಹೇಳಿದರೆ ಪಕ್ಷದಲ್ಲಿ ಸೈಲೆಂಟ್ ಸುನೀಲಿಗೆ ಅವಕಾಶ ಇಲ್ಲ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟಪಡಿಸಿದ್ದಾರೆ ಇನ್ನು ಕ್ರಿಮಿನಲ್ ಹಿನ್ನೆಲೆ ಇರುವರಿಗೆ ಪಕ್ಷದಲ್ಲಿ ಅವಕಾಶ ಇಲ್ಲ ಅಂತ ಸಚಿವ ಸುಧಾಕರ್ ಕೂಡ ಹೇಳಿದ್ದಾರೆ ಆದರೆ ಮಂಡ್ಯದಲ್ಲಿ ಬಿಜೆಪಿ ಸೇರ್ಪಡೆಯಾದಂಥ ರೌಡಿ ಶೀಟರ್ ಫೈಟರ್ ರವಿ ವಿಚಾರವಾಗಿ ಬಿಜೆಪಿ ನಾಯಕರು ಯಾವುದೇ ಸ್ಪಷ್ಟನೆಯನ್ನ ಇಲ್ಲಿವರೆಗೆ ಕೊಟ್ಟಿಲ್ಲ ಇನ್ನು ಸೈಲೆಂಟ್ ಸುನೀಲ ಎಲ್ಲೂ ಕೂಡ ತಪ್ಪಿಸಿಕೊಂಡಿಲ್ಲ ಅವರ ವಿರುದ್ಧ ಯಾವುದೇ ಪ್ರಕರಣ ಬಾಕಿ ಇಲ್ಲ ಅಂತ ಸುನೀಲನ ವಕೀಲರು ಹೇಳಿದ್ದಾರೆ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ನಲ್ಲಿರುವ ರೌಡಿ ಸೀಟುಗಳ ಸಂಖ್ಯೆ ಎಷ್ಟಿದೆ ಅಂತ ಅವ್ರಸ್ಕೊಳ್ತಾರೆ ರೌಡಿಗಳ ಹೆಸರು ಹೇಳ್ತಾ ಇದ್ರಿ ನನಗೆ ಯಾರಂತಾನೇ ಗೊತ್ತಿಲ್ಲ ಹಾಗಾಗಿ ಸಂಪರ್ಕ ಇಲ್ಲ ನೆಲಮಂಗಲದಲ್ಲಿ ಅಥವಾ ನಮ್ಮ ಬೆಂಗ್ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಯಾವುದೇ ರೌಡಿಗಳನ್ನು ಪೋಷಣೆ ಮಾಡುವಂಥದ್ದಾಗಲಿ ಅವರಿಗೆ ಸಹಕಾರ ಕೊಡುವಂಥದ್ದಾಗ್ಲಿ ಅವರನ್ನು ನಮ್ಮ ಪಕ್ಷಕ್ಕೆ ಬರ್ಮಾಡ್ಕೊಳ್ಳೋದಾಗ್ಲಿ ಖಂಡಿತವಾಗಿ ನಾವು ಮಾಡೋದಿಲ್ಲ ಸರ್ ನಾಪತ್ತೆ ಅಂತಂದ್ರೆ ಅವರು ಮನೇಲಿ ಇರಲಿಲ್ಲ ಆ ಸಮಯದಲ್ಲಿ ರಾತ್ರಿ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ ಚೆಕ್ ಮಾಡ್ಕೊಂಡು ಹೋಗ್ತಾ ಹೋದ ಸಮಯದಲ್ಲಿ ಅವ್ರ ಮನೇಲಿ ಇರಲಿಲ್ಲ ಅದಾದ ಮೇಲೆ ಅವರಿಗೆ ಅವ್ರಿಗೆ ಮಾಹಿತಿ ಸಿಗುವಾಗ ಲೇಟ್ ಆಗಿರುತ್ತೆ ಅವರು ಮನೆಗೆ ಮನೆಗೆ ವಾಪಸ್ ಬರ್ಲಿಕ್ಕಾಗಲ್ಲ ಆ ರೈಟ್ ಮತ್ತೆ ಅವ್ರು ನೈಟ್ ಅಂತ ಅಂತಂದ್ಬಿಟ್ಟು ಮಾಹಿತಿ ಇಲ್ಲ ಮಾತ್ರ ಆದರೆ ಅವ್ರು ಎಲ್ಲೂ ಕೂಡ ತಪ್ಸ್ಕೊಂಡು ಹೋಗಿದ್ದಲ್ಲ ಅಂದರೆ ಕಾನೂನು ಪ್ರಕ್ರಿಯೆಯಿಂದ ಜಾರ್ಕೊಂಡು ಹೋಗ್ಬೇಕು ಅನ್ನೋದಾಗಲಿ ಅಥವಾ ಪೊಲೀಸರನ್ನ ಅವಾಯ್ಡ್ ಮಾಡಬೇಕು ಅನ್ನೋದಾಗಲಿ ಅಥವಾ ಕಾನೂನು ಪ್ರಕ್ರಿಯೆಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾಗಲಿ ಆ ಕಾರಣಕ್ಕೆ ಯಾವುದೂ ಕೂಡ ಹೋಗಿದ್ದಲ್ಲ ಇನ್ನು ರೌಡಿ ಶೀಟರ್ಗಳ ಪಕ್ಷ ಸೇರ್ಪಡೆ ಬಿಜೆಪಿಗೆ ಮುಜುಗುರ ತಂದಿರೋ ನಡುವೆನೆ ಬೆಂಗಳೂರಿನ ಮತ್ತೋರ್ವ ರೌಡಿ ಶೀಟರ್ ರಾಜಕೀಯ ಪ್ರವೇಶಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾನೆ ಹತ್ತಾರು ಪ್ರಕರಣಗಳಡಿ ಜೈಲು ಸೇರಿದಂತಹ ನೆಲಮಂಗಲದ ಬೆತ್ತನಗೆರೆ ಶಂಕರ ಬಿಜೆಪಿ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾನೆ ಎಚ್ ಡಿ ಕೋಟೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಆತ ರಾಜಕಾರಣಿಗಳ ಜೊತೆಗೆ ಮಠಾಧೀಶರ ಆಶೀರ್ವಾದ ಪಡೆದುಕೊಳ್ತಿದ್ದಾನೆ ಆ ಮೂಲಕ ರಾಜಕೀಯ ಪ್ರವೇಶಕ್ಕೆ ಭರ್ಜರಿಯಾಗಿ ತಯಾರಿ ಆರಂಭಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಸರ್ ಒಂದು ಕಡೆ ನಿನ್ನೆಯಷ್ಟೇ ಅಶ್ವತ್ ಅವರು ಹೇಳ್ತಾರೆ ಸಮರ್ಥನೆ ಮಾಡ್ಕೊಂಡಿದ್ರು ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಅವರೂ ಸಮರ್ಥನೆ ಮಾಡ್ಕೊಳ್ತಾರೆ ಸುಧಾಕರ್ ಅವರು ಇಲ್ಲ ಅಂತಾರೆ ಈ ಗೊಂದಲ ಯಾಕೆ ಸರ್ ನಿನ್ನೆ ನಿನ್ನೆ ಸಮರ್ಥನೆ ಮಾಡಿಕೊಂಡಿರುವಂತಹ ನಾರಾಯಣ ಅವರು ಇವತ್ತು ಎಲ್ಲ ಒಂದು ಕಡೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅವ್ರ ಮೇಲೆ ಯಾವುದೇ ಆರೋಪಗಳು ಇದ್ದರೆ ರೇ ಅನ್ನುವಂಥ ಪದವನ್ನು ಅವರು ಉಪಯೋಗಿಸಿದ್ದಾರೆ ಏನೂ ಇಲ್ಲ ಅಂತಂದರೆ ಏನು ಅವ್ರನ್ನ ಸೇರಿಸ್ಕೊಂಡ್ರೆ ಏನು ತಪ್ಪು ಅನ್ನುವಂಥ ಮಾದರಿಯಲ್ಲಿ ಅವರು ಮಾತಾಡಿದ್ದಾರೆ ಅವರು ನಿನ್ನೆನೂ ಅವರ ಹಠಕ್ಕೆ ಅವರು ಜೋತಿ ಬಿದ್ದಿದ್ದಾರೆ ಆದರೆ ಹಾಗೆ ಹೇಳುವ ಅಶ್ವಥ್ ನಾರಾಯಣ ಅವರು ಅವ್ರದೇ ಪಕ್ಷದ ರಾಜ್ಯಾಧ್ಯಕ್ಷರು ಏನು ಹೇಳ್ತಾ ಇದ್ದಾರೆ ಅಥವಾ ಅವ್ರದೇ ಪಕ್ಷದ ಸರ್ಕಾರದ ಸಹೋದ್ಯೋಗಿ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ಅವರು ಕೇಳಿಸ್ಕೊಳ್ಬೇಕು ಅಂತ ಅಶ್ವಥ್ ಅಶ್ವತ್ಥ್ ಅವರು ಭಾಳ ಅವರು ಎಜುಕೇಟೆಡ್ ಪೊಲಿಟಿಕಲ್ ಲೀಡರು ಅನ್ನುವಂಥ ಹೆಸರಿತ್ತು ಮಲ್ಲೇಶ್ವರದಂತಹ ಭಾಳ ಸುಸಂಸ್ಕೃತ ಮತದಾರರೇ ಇರುವಂತಹ ಕ್ಷೇತ್ರದಿಂದ ಅವರು ಪದೇ ಪದೇ ಗೆದ್ದು ಬರ್ತಾ ಇರುವಂತಹ ವ್ಯಕ್ತಿ ಹೌದು ಅವರು ಯಾಕೆ ಇವರ ಸಮರ್ಥನೆಗೆ ಹೊರಟಿದ್ದಾರೆ ಅನ್ನೋದು ಈಗಲೂ ಕೂಡ ನಮಗೆ ನಿಗೂಢವಾಗಿ ಕಾಣ್ತಾ ಇರತಕ್ಕಂಥದ್ದು ಅವ್ರನ್ನ ಅವರ ಹಾವಭಾವ ಅವರ ಉಡುಗೆ ತೊಡುಗೆ ಭಾಷೆ ಅವ್ರ ನಡವಳಿಕೆ ಅದಕ್ಕೂ ಈ ರೌಡಿಗಳ ಸಮರ್ಥನೆಗೂ ಎಲ್ಲೂ ಕೂಡ ನಮಗೆ ಅದೊಂಥರ ಮಿಸ್ಮ್ಯಾಚ್ ಇದೆ ಇದ್ರ ಹಿಂದೆ ಅವ್ರಿಗೆ ಏನು ಒತ್ತಡ ಇದೆಯೋ ಅಥವಾ ಯಾವ ಜಿದ್ದಿಗೆ ಬಿದ್ದು ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ ಓಕೆ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಕೇಳಿದ್ರಿ ನೀವು ಕಾಂಗ್ರೆಸ್ನಲ್ಲಿ ಇರುವ ರೌಡಿಗಳ ಸಂಖ್ಯೆಗೆ ಹೋಲಿಸಿದರೆ ನಮ್ಮಲ್ಲಿ ಕಮ್ಮಿ ಅಂತ ಬಹುಶಃ ಆ ಕೊರತೆ ತುಂಬಿಕೊಳ್ಳೋಕ್ಕೆ ಈ ಕೆಲಸ ಮಾಡ್ತಾ ಇದ್ರಣ ಅಂತ ನನಗನ್ಸೋದು ನಾವ್ಯಾಕೆ ಕಮ್ಮಿ ಇರಬೇಕು ಇದರಲ್ಲಿ ಅಂತ ಹೌದು ಅವ್ರ ಧ್ವನಿ ಅವರು ಹೇಳಿಕೆ ಆ ಧ್ವನಿ ನಮ್ಗೆ ಹಾಕಿ ಕಾಣುತ್ತೆ ಇಲ್ಲಾಂದರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಎಲ್ಲವೂ ಗೊತ್ತಿರಬೇಕು ಅಂತಿಲ್ಲ ಪಕ್ಷದ ವ್ಯವಹಾರಗಳು ಮುಖ್ಯಮಂತ್ರಿ ಆದವಂಥರಿಗೆ ಗೊತ್ತಿರಬೇಕಾಗಿಲ್ಲ ಅಥವಾ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನೋ ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ ನಿನ್ನೆ ಗರುಡಾಚಾರ ಒಂದು ಮಾತನ್ನು ಹೇಳಿದರು ಏ ನನಗೆ ಇವೆಲ್ಲ ಈ ಸೈಲೆಂಟ್ ಸುನೀಲು ಇವೆಲ್ಲ ಗೊತ್ತಿರಲಿಲ್ಲ ನನಗೆ ಅವ್ನು ಸುನೀಲ್ ಅಂತ ಮಾತ್ರ ಗೊತ್ತಿತ್ತು ಹಾಗಂತ ಅವ್ರು ಜಾರ್ಕೊಂಡಿದ್ದಾರೆ ಗೊತ್ತಿತ್ತೋ ಬಿಡುತ್ತೋ ಆ ಕಾರ್ಯಕ್ರಮ ಆದ ನಂತರ ಅವ್ರ ಕಾರ್ಲೇ ಅವ್ನು ಕರ್ಕೊಂಡು ಹೋಗಿದ್ದಾರೆ ಭಾಳ ಸೇಫಾಗಿ ಬಹುಶಃ ಪೊಲೀಸರು ಬಂದು ಅರೆಸ್ಟ್ ಮಾಡ್ಬೋದು ಅಂತ ಭಯ ಇತ್ತೋ ಏನೋ ಗೊತ್ತಿಲ್ಲ ಅದನ್ನು ಅವ್ರು ಕರ್ಕೊಂಡು ಹೋಗಿದ್ದಾರೆ ಬಟ್ ಹೇಳಿಕೆ ಕೊಟ್ಟಿದ್ದು ನನಗೆ ಅವನ ಚರಿತ್ರೆ ಈ ಹಿನ್ನೆಲೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಾವೀಗ ಆರ್ ಅಶೋಕ್ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ ಬಿಜೆಪಿ ಜೆ ನಾಯಕರು ಮತ್ತು ಕಂದಾಯ ಸಚಿವರು ವಾಸಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ನಂತರ ನಾವು ಚರ್ಚೆಯನ್ನ ಮುಂದುವರ್ಸೋಣ ಅಶೋಕ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಬಹಳ ಜೋರಾಗಿ ಬಿಜೆಪಿ ಒಂದೇ ದಿನದಲ್ಲಿ ಭಯಂಕರ ಸದ್ದು ಮಾಡ್ತಾ ಇದೆಯಲ್ಲ ಸರ್ ಹಾ ಸಾರ್ವಜನಿಕ ಕಾರ್ಯಕ್ರಮ ಅದು ಓಕೆ ಡೊನೇಷನ್ ಕ್ಯಾಂಪ್ ಅಂತ ಹೋಗಿದ್ದಾರೆ ಓಕೆ ಓಕೆ ಆ್ಯಕ್ಚುಲಿ ಏನಿದೆ ಅಂದರೆ ಅವ್ರ ಪರಿಚಯ ಯಾರಿಗೂ ಇರಲ್ಲ ಸಾಮಾನ್ಯವಾಗಿ ಫಿಗರ್ ಅಲ್ಲ ಫಿಗರ್ಸ್ ಬಟ್ ಅಪಾಯ ಅಲ್ವಾ ಸರ್ ಈ ಥರ ಅವರು ಬಿಜೆಪಿ ಸಂಸದರು ಬಿಜೆಪಿ ಬಿಜೆಪಿ ಇಬ್ಬಿಬ್ರು ಸಂಸದರು ಯಡಾಬಲದ ಸಂಸದರು ಇದ್ರು ಅವ್ರ ಮಗ್ಲಲ್ಲೇ ಒಬ್ಬ ಎಮ್ ಎಲ್ ಎ ಇದ್ರು ಆಮೇಲೆ ಅವರೆಲ್ಲ ಕೇಸರಿ ಶಾಲೆ ಹಾಕೊಂಡು ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ನಾವಿವತ್ತು ಭಯೋತ್ಪಾದಕರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಿನ್ನೆ ಪೇಜಾವರ್ ಸ್ವಾಮಿಗಳು ಕೂಡ ಹೇಳಿದ್ರು ಇದ್ರ ಬಗ್ಗೆ ಹುಷಾರ್ಕಿಂದ ಇರಬೇಕು ನಾವು ಅಂತ ಆದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ರೌಡಿ ಶೀಟರ್ ರೌಡಿ ಶೀಟರ್ ಹೆಸರಿರುವಂಥವ್ರು ಕ್ರಿಮಿನಲ್ ಹಿನ್ನೆಲೆ ಇರುವಂತವ್ರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಗೊತ್ತಾಗೋದಿಲ್ಲ ಅಂದ್ರೆ ಅಚ್ಚರಿ ತರತ್ತೆ ಸರ್ ಇದು ನನ್ನ ನಾನು ಸಾಮತ ಇಲ್ಲ ಅದಕ್ಕೆ ಅವರೇ ರೌಡಿಗಳ ಜೊತೆ ಕುಳಿತುಕೊಳಕ್ಕೆ ನನ್ನ ಸಾಮತ ಇಲ್ಲ ಪರ್ಸನಲ್ ಆಗಿ ನನ್ನ ಸಾಮತ ಇಲ್ಲ ಮತ್ತೆ ಅವ್ರೆಲ್ಲರ ಜೊತೆ ಮಾತಾಡಿದ್ದೀನಿ ನಾನು ಬೆಳಿಗ್ಗೆ ಮಾತಾಡ್ತೀನಿ ನಿಮ್ಮ ಪಕ್ಷದ ಕೂಡ ಅಧ್ಯಕ್ಷರು ನಿರಾಕರಣೆ ಮಾಡಿದ್ದಾರೆ ಸರಿಯಲ್ಲ ಅಂತ ಹೇಳಿದ್ದಾರೆ ಸರಿ ಅಲ್ಲ ನಾನು ಹೇಳ್ತಾರೆ ಆದ್ರೆ ಒಂದನ್ನ ಅಬ್ಸರ್ವ್ ಮಾಡ್ಬೇಕು ಅವ್ರ ಯಾರು ಬಿಜೆಪಿ ಫ್ಲಾಗ್ ಹಾಕೊಂಡ್ ಕೂತಿಲ್ಲ ಕೇಸರಿ ಇದೆಯಲ್ಲ ಅದು ಬಿಜೆಪಿ ಫ್ಲಾಗ್ ಅಲ್ಲ ಅದು ಓಕೆ ಹಾ ಅದು ಎಲ್ಲರೂ ಹಾಕ್ತಾರೆ ಯಾರ ಯಾರ ಹಾಕಲ್ಲ ಕೇಸರಿಗಳು ಆಗ್ತಾರೆ ಬೇರೆ ಆಗ್ತಾರೆ ಸರ್ ಈ ಪ್ರಕರಣ ಇದೆಯಲ್ಲ ಸರ್ ನಾನು ಸರ್ ತಮ್ಮ ಬಗ್ಗೆ ಸರ್ ಒಪ್ತೀನಿ ಒಪ್ತೀನಿ ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಸರ್ ತಮ್ಮ ಬಗ್ಗೆ ನಮಗೆ ನಮ್ಗೆ ಗೊತ್ತು ಆರ್ ಅಶೋಕ್ ಅವರು ಎಂಥ ವ್ಯಕ್ತಿತ್ವ ಹೊಂದಿರುವಂತವ್ರು ಇದನ್ನೆಲ್ಲ ಒಪ್ಪಲ್ಲ ತಾವೀಗ ಬಹಿರಂಗವಾಗಿ ಹೇಳಿದ್ರಿ ನಾವು ಅದನ್ನ ಒಪ್ತೀವಿ ಆದರೆ ಈ ನಿನ್ನೆನೇ ಕಾರ್ಯಕ್ರಮ ಇದೆಯಲ್ಲ ಅದು ಬಿಜೆಪಿ ಫ್ಲಾಗ್ ಒಂದ್ ಇಲ್ಲ ಅನ್ನೋದು ಬಿಟ್ರೆ ಅಲ್ಲಿ ಬಾಕಿ ಎಲ್ಲಾ ಸೂಚನೆಗಳು ಇತ್ತು ಅಲ್ಲಿ ಇರ್ಲಿ ಆ ಕಾರ್ಯಕ್ರಮ ಆಯೋಜನೆ ಆಯ್ತು ಇವತ್ತು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿದೆ ಆದರೆ ನಿಮ್ಮದೇ ಪಕ್ಷದ ಒಬ್ಬ ಹಿರಿಯ ಸಚಿವರು ಅದನ್ನ ಸಮರ್ಥನೆ ಮಾಡಿಕೊಳ್ತಾ ಇದಾರಲ್ಲ ಅಶ್ವಥ್ ನಾರಾಯಣ ಅವರು ಅಲ್ಲ ನಾನು ಕಾಂಟ್ರವರ್ಸಿಗೋಗಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ ಸರಿಯಲ್ಲ ಅಂತ ಹೇಳಿದ್ದಾರೆ ನಾನು ಅದನ್ನೇ ಹೇಳ್ತಿದ್ದೀನಿ ಅವನೇನ್ ನಮ್ಮ ಈಗ ಮೆಂಬರ್ ಪ್ರಾಥಮಿಕ ಮೆಂಬರು ಅಲ್ಲ ಅವನ್ನೇ ಯಾವುದೇ ಕಾರಣಕ್ಕ ಅಂತ ಬ್ಯಾಡ್ ಎಲಿಮೆಂಟ್ ನಾವು ಸೇರ್ಸ್ಕೊಳೋದೇ ಇಲ್ಲ ಅದು ಸಾಧ್ಯನೇ ಇಲ್ಲ ಅದು ಸಾಧ್ಯನೇ ಇಲ್ಲ ಕೇಸರಿ ಹಾಕಬೇಕ ಕೇಸರಿ ಹಾಕೊಂಡ್ ಬೇಕಾದಷ್ಟು ಗಲಾಟೆಗಳು ನಡೆದಿದೆ ಅವರೆಲ್ಲ ಈಗ ಶ್ರೀರಾಮ್ ಸೇನೆ ಅಂತ ಮಾಡ್ಕೊಂಡು ಕೇಸರಿ ಹಾಕೊಂಡು ಹೋಗ್ತಾರೆ ಅವ್ರು ನಮ್ಮ ಪಾರ್ಟಿಯವರ ನಮ್ಮ ಪಾರ್ಟಿ ವಿರುದ್ಧನೇ ನಿಂತ್ಕೊಂಡಿದ್ದರು ಶ್ರೀರಾಮ್ ಸೇನೆ ಅವರು ಇಪ್ಪತ್ ಕಡೆ ಗೆ ಕರೆಕ್ಟ್ ಸರ್ ನಾವು ನಿನ್ನೆ ಈ ಪ್ರಕರಣ ಬೆಳಕಿಗೆ ಬಂದಾಗ ನಾವು ಕೂಡ ಇದೇ ಇದೇ ವಿಚಾರಣೆ ಈಗ ತಾವೇನು ಇದನ್ನೇ ನಾವು ಚರ್ಚೆ ಮಾಡಿದೀವಿ ಸರ್ ನಿನ್ನೆ ರಾತ್ರಿ ಬಿ ಜೆ ಪಿ ಹೊಂದುವಂತಹ ವ್ಯವಹಾರ ಅಲ್ಲ ಇದು ಅಂತ ಯಾಕೆಂದ್ರೆ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನೋದೇ ಬಿ ಜೆ ಪಿಯ ಸ್ಲೋಗನ್ ಅದರ ಐಡೆಂಟಿಟಿ ಆದರೆ ಇವತ್ತು ಈ ಥರದ ಎಲಿಮೆಂಟ್ಸ್ ಬಂದು ಸೇರ್ಕೊಳ್ಳೋದ್ರಿಂದ ಪಾರ್ಟಿ ವಿತ್ ನೋ ಡಿಫರೆನ್ಸ್ ಅನ್ನುವಂಥ ಕೆಟ್ಟ ಹೆಸರು ಬರುತ್ತೆ ಯಾತಕ್ಕೋಸ್ಕರ ಬಿ ಜೆ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಕೂಡ ಆ ಕಳಕಳಿಯಿಂದ ನಿನ್ನೆ ರಾತ್ರಿ ಚರ್ಚೆ ಮಾಡಿದ್ವಿ ತಾವೀಗ ಅದಕ್ಕೆ ಪೂರಕವಾಗಿ ಮಾತಾಡ್ತಾ ಇದ್ದೀರಿ ನಮ್ಮ ಕೇಂದ್ರದ ನಾಯಕತ್ವ ಮೋದಿಜಿಯವರಾಗ್ಲಿ ನಮ್ಮ ನಡ್ಡಾ ಅವರಾಗ್ಲಿ ಯಾವುದು ಯಾವುದೇ ಕಾರಣಕ್ಕೂ ಈ ತರ ಬ್ಯಾಡ್ ಎಲಿಮೆಂಟ್ ನ ಒಪ್ಪದೇ ಇಲ್ಲ ಸಾಧ್ಯನೇ ಇಲ್ಲ ನಾವು ಸೇರ್ಸ್ಕೊಳದೇ ಇಲ್ಲ ಅವ್ರನ್ನ ಹ್ಮ್ ಆ ತರ ಪ್ರಶ್ನೆ ಇರುವಾಗ ಏನೋ ಕೇಸರಿ ಹಾಕಿ ಹಾಕಿದ ತಕ್ಷಣನ ಬಿಜೆಪಿ ಹಾಕಲ್ಲ ಬಿಜೆಪಿ ಸಿಂಬಲ್ ಇರ್ಬೇಕು ಬಿಜೆಪಿ ಬಾವುಟ ಇರಬೇಕು ಅಥವಾ ಸೇರ್ಪಡೆ ಏನಾನ ಆಗಿರ್ಬೇಕು ಇದನ್ನ ಕಾಂಗ್ರೆಸ್ ಅವರು ಈ ರೀತಿ ಈ ತಿರುಪಯೋಗ ಮಾಡ್ಕೋಣ ಇದಕ್ಕೆ ಮ್ಯಾಚಿಂಗ್ ಹೇಗಾಗಿದೆ ಗೊತ್ತಾ ಸರ್ ಆ ಮಂಡ್ಯದ ಇನ್ನೊಬ್ರು ಫೈಟರ್ ರವಿ ಇದಾರಲ್ಲ ಅವರು ಅಧಿಕೃತವಾಗಿ ಪಾರ್ಟಿ ಆಫೀಸಿಗೆ ಬಂದು ಪಾರ್ಟಿ ಸೇರಿದ್ರು ಅವರು ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತವ್ರೆ ನೋಡಿ ಇಲ್ಲಿ ಎರಡು ಒಂದು ಸೈಲೆಂಟ್ ಸುನಿಲ್ ನಾನ್ ತಮ್ಮ ವಾದನ ಒಪ್ತೀನಿ ತಮ್ಮ ಹೇಳಿಕೆಯನ್ನ ನಾನು ಮಾನ್ಯ ಮಾಡ್ತೀನಿ ಆದ್ರೆ ಫೈಟರ್ ರವಿ ಬಿಜೆಪಿ ಆಫೀಸಿಗೆ ಒಂದು ಪಾರ್ಟಿ ಸೇರ್ಬಿಟ್ರಲ್ಲ ಅವರು ಅಲ್ಲ ನಮ್ ಗಮನಕ್ಕೆ ಬಂದಿಲ್ಲ ಆತರ ನನ್ನ ಇದ್ರೆ ನಾನು ನಮ್ಮ ಅಧ್ಯಕ್ಷರ ಹತ್ರ ಮಾತಾಡ್ತೀನಿ ಸರಿ ಸರ್ ಈ ತರದ ಯಾವುದೇ ರೌಡಿ ಎಲಿಮೆಂಟ್ ನ ನಮ್ಮ ಪಾರ್ಟಿಗೆ ಸೇರ್ಸ್ಕೊಳೋ ಅಂತ ಅವಶ್ಯಕತೆನೂ ಇಲ್ಲ ಒಳ್ಳೆ ನಮ್ದೊಂದು ರಾಷ್ಟ್ರೀಯ ಪಾರ್ಟಿ ಆತರ ಅಪ್ಪಿತಪ್ಪಿ ಬಂದಿದ್ರು ಕೂಡ ಯಾವ್ದೋ ಇದರಲ್ಲಿ ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡ್ತೀನಿ ಆತರ ಎಲಿಮೆಂಟ್ಸ್ ನ ಯಾವ್ದೂನು ಕೂಡ ಯಾವತ್ತು ಬಿಜೆಪಿ ರೌಡಿಗಳಿಗೆ ಸಪೋರ್ಟ್ ಮಾಡೋದೇ ಇಲ್ಲ ಅದು ಕಾಂಗ್ರೆಸ್ ನ ಸಂಸ್ಕೃತಿ ಗೂಂಡಾಗಿರಿ ಅವೆಲ್ಲ ಕಾಂಗ್ರೆಸ್ಸಿನ ಸಂಸ್ಕೃತಿ ನಮ್ಗೆ ಅದು ಬರೋದೇ ಇಲ್ಲ ನಾವು ಅದನ್ನ ಸಹಿಸೋದೂ ಇಲ್ಲ ಇದನ್ನ ಪಾರ್ಟಿ ಇದನ್ನ ಸೀರಿಯಸ್ ಆಗಿ ತಗೋಳುತ್ತೆ ಪಾರ್ಟಿ ಸೀರಿಯಸ್ ಆಗಿದೆ ಇದ್ರ ಬಗ್ಗೆ ಈಗಾಗ್ಲೇ ಪಾರ್ಟಿಯಲ್ಲೂ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ನಾವು ಇದು ಈ ತರದ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಲ್ಲ ನಾನೆಲ್ಲ ನಾನು ಬರೀ ಬಿಜೆಪಿ ಅಂತಲ್ಲ ಎಲ್ಲಾ ರಾಜಕಾರಣಿಗಳು ಇದು ಎಚ್ಚರಿಕೆ ಎಲ್ಲ ಎಲ್ಲಾ ಪಕ್ಷಗಳಿಗೂ ಇದು ಪಾಠ ಆಗ್ಬೇಕು ಅಂತ ಹೌದು ಯಾವ್ದೋ ಒಂದ್ ಸಂದರ್ಭದಲ್ಲಿ ಈ ತರ ಬಂದು ಪಕ್ಕದಲ್ಲಿ ನಡೀತಾ ಇದಾವೆ ಆದ್ರೆ ಜೊತೆಯಲ್ಲೇ ನಿಂತ್ಕೊಂಡು ಆರಾತುರಾಯಿ ತುರಾಯಿ ಹಾಕೋಣ ಒಂದು ಸಂಪ್ರದಾಯ ಅಲ್ಲ ರಾಜಕಾರಣಿಗಳಿಗೂ ಒಂದು ಗೌರವ ಇರ್ತತೆ ಬೆಲೆ ಇರ್ತತೆ ಜನ ಎಲೆಕ್ಟ್ ಮಾಡಿರ್ತಾರೆ ನಾವು ಜನ ಏನ್ ಗೌರವ ಇಟ್ಟಿರ್ತಾರೆ ಆ ಗೌರವ ನಾವು ಉಳಿಸ್ಕೊಬೇಕು ಉಳಿಸ್ಕೊಳ್ಬೇಕು ಕರೆಕ್ಟ್ ಆ ದೃಷ್ಟಿಯಿಂದ ಪಕ್ಷ ಈ ತರದ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷ ಎಂಟರ್ಟೈನ್ ಮಾಡಲ್ಲ ಹ್ಞೂ ನೋಡಿ ನಾವು ಬಿಹಾರದಲ್ಲಿ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಯೋಗಿಯವರ ಮಾದರಿ ನಿನ್ನೆ ನಾವು ಚರ್ಚೆ ಮಾಡಿದ್ವಿ ಅಲ್ಲಿ ಗೂಂಡಾ ರಾಜ್ಯ ಆಗಿತ್ತು ಅದನ್ನು ಅವರು ಹೇಗೆ ಪರಿವರ್ತನೆ ಮಾಡಿದ್ರು ಆ ಉತ್ತರ ಪ್ರದೇಶದಲ್ಲಿ ರೌಡಿಗಳ ಸದ್ದಡಗಿಸಿದ್ರು ನಾವಿವತ್ತು ಯೋಗಿಯವರ ಮಾದರಿಯನ್ನು ನಾವು ಇಲ್ಲಿ ಜಾರಿಗೆ ಮಾಡ್ತೀವಿ ಅಂತೇಳಿ ಹೇಳ್ತಾರೆ ಕರ್ನಾಟಕ ಅಂತಂದರೆ ಇದೊಂದು ಸುಸಂಸ್ಕೃತವಾದಂಥ ರಾಜ್ಯ ಅಶೋಕ್ ಅವರ ಸಂಪರ್ಕ ಕಡಿತ ಆಗಿದೆ ನಾವು ಚರ್ಚೆಯನ್ನು ಮುಂದುವರ್ಸೋಣ ಅವ್ರ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ರೆ ನಾವು ಅವ್ರ ಜೊತೆ ಮಾತಾಡೋಣ ಅವು ಅದೇ ನಾಯಕರ ಹೇಳಿ ಇಲ್ಲಿ ಓಟ್ ಕೇಳ್ತಕ್ಕಂಥವ್ರು ಯೋಗಿ ನಮಗೆ ಆದರ್ಶ ಅಂತ ಹೇಳುವಂಥವ್ರು ಇದಕ್ಕೂ ಯೋಗಿ ಆದರ್ಶ ಆಗಬೇಕಲ್ವಾ ಹೌದು ಯೋಗಿಗಿಂತಲೂ ಮೊದಲೇ ಕರ್ನಾಟಕ ರೌಡಿಗಳನ್ನ ಮಟ್ಟ ಹಾಕೋದ್ರಲ್ಲಿ ಒಂದು ಆದರ್ಶವನ್ನು ಮೆರೆದಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿ ಆಗ ಮೊದಲ ಬಾರಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ರಾಮಕೃಷ್ಣ ಅವರು ರೌಡಿಗಳು ಆ ಕಾಲಕ್ಕೆ ಬಹಳ ಬೆಂಗಳೂರು ಅಂದ್ರೆ ರೌಡಿಗಳ ಅಡ್ಡ ಆಗಿತ್ತು ರೌಡಿಗಳ ಅಟ್ಟಹಾಸ ಮೆರಿತಾ ಇತ್ತು ಆ ಸಂದರ್ಭದಲ್ಲಿ ಅವರು ರೌಡಿಗಳ ಮೆರವಣಿಗೆಯನ್ನು ಮಾಡ್ತಾರೆ ಪರೇಡನ್ನು ಮಾಡ್ತಾರೆ ಕಂಡಲ್ಲಿ ಗುಂಡಿಕ್ಕುವ ಆದೇಶವನ್ನು ಮಾಡ್ತಾರೆ ಆರು ತಿಂಗಳಲ್ಲಿ ಬೆಂಗಳೂರಲ್ಲಿ ರೌಡಿಗಳ ಅಟ್ಟಹಾಸವನ್ನು ಮಟ್ಟ ಹಾಕ್ತಾರೆ ಯೋಗಿಯವರಿಗಿಂತಲೂ ಮುಂಚೆನೆ ಕರ್ನಾಟಕ ಈ ದೃಷ್ಟಿಯಲ್ಲಿ ಮಾದರಿಯಾಗಿದೆ ಅಂತ ಓಕೆ ಇವತ್ತು ನಮಗೆ ಅದನ್ನು ಸರ್ ಮಧ್ಯ ಲೈನ್ ಕಟ್ ನಾವು ಈ ಚರ್ಚೆನ ಮುಂದುವರಿಸ್ತಾ ಇದ್ವಿ ಯೋಗಿಯವರ ಮಾದರಿ ಉತ್ತರ ಪ್ರದೇಶದಲ್ಲಿ ಅವರು ಹೇಗೆ ರೌಡಿಗಳನ್ನು ಮಟ್ಟ ಹಾಕಿದರೆ ಗೂಂಡಾರಾಜನ ಇವತ್ತು ಮಟ್ಟ ಹಾಕಿದರೆ ಆ ಮಾದರಿ ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ ಈ ಹಿಂದೆ ಕರ್ನಾಟಕ ಅಂದರೆ ಇದೊಂದು ಸುಸಂಸ್ಕೃತ ರಾಜ್ಯ ಇಲ್ಲಿ ಉತ್ತರ ಪ್ರದೇಶ ಬಿಹಾರಕ್ಕೆ ಇರುವಂಥ ಹಿನ್ನೆಲೆ ಬೇರೆ ನಮ್ಮಲ್ಲಿರುವಂಥ ಹಿನ್ನೆಲೆ ಬೇರೆ ಹಾಗಾಗಿ ತಪ್ಪಾಗುತ್ತೆ ಯಾವಾಗಲೂ ಕೂಡ ರಾಜಕೀಯ ಪಕ್ಷ ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳು ಭಾಳ ದೊಡ್ಡ ಅದು ಸಂಘಟನೆ ಅದು ಅಲ್ಲಿ ಯಾರ್ಯಾದರೂ ಬರ್ತಾರೆ ಗೊತ್ತಾಗಲ್ಲ ಒಪ್ತೀನಿ ನಮ್ಮ ಮಾತನ್ನು ಆದರೆ ಆದ ನಂತರ ಮಂತ್ರಿಗಳು ಹಿರಿಯ ಮಂತ್ರಿಗಳು ಸಮರ್ಥನೆ ಅದು ಶಾಕಿಂಗ್ ಅಂತ ನಿನ್ನೆ ಹಾಗಾಗಿ ಜೊತೆ ಮಾತಾಡ್ತಾ ಅಶೋಕ್ ಸರ್ ಇಲ್ಲ ನೋಡಿ ಗೂಂಡಾಗಿರಿ ನಾವು ರಾಜಕಾರಣಿಗಳು ಪ್ರೋತ್ಸಾಹ ಮಾಡಿದ್ರೆ ಬಾಂಬೆಯಲ್ಲಿ ಇತ್ತಲ್ಲ ಹಿಂದೆ ಬಾಂಬೆಯಲ್ಲಿ ಅಜಿಮಸ್ತಾನ್ ಇದ್ದರು ಅವರೇ ಇಡೀ ಸರ್ಕಾರವನ್ನು ನಡೆಸ್ತಾ ಇದ್ರು ಕರೆಕ್ಟ್ ಆತರ ಪರಿಸ್ಥಿತಿ ಹೋಗ್ತೈತೆ ಒಂದ್ಸರಿ ಆ ಗೂಂಡಾ ರಾಜ್ಯಕ್ಕೆ ನಾವು ಹೊರಗೋದ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಈ ತರ ಗೂಂಡಾ ರಾಜ್ಯವನ್ನ ಎನ್ಕರೇಜ್ ಮಾಡಲ್ಲ ನಾವು ಈ ತರ ಗೂಂಡಾಗಳನ್ನು ಮಟ್ಟ ಹಾಕ್ಬೇಕು ನಾನು ನಮ್ ಕಮಿಷನರ್ ಹತ್ರ ಮಾತಾಡ್ತೀನಿ ನಮ್ ಡಿ ಜಿ ಹತ್ರ ಮಾತಾಡ್ತಾ ಇದ್ದ ಈ ತರ ವ್ಯಕ್ತಿಗಳನ್ನ ಪಬ್ಲಿಕ್ ಅಲ್ಲಿ ಕಾಣ್ಕೋ ಕಾಣಿಸೋಕೆ ಬಿಡಬಾರ್ದು ಇವ್ರನ್ನ ಧನ್ಯವಾದಗಳು ಸರ್ ತಾವು ಸ್ಪೆಸಿಫಿಕ್ ಆಗಿ ಬಹಳ ನೀವು ಗಟ್ಟಿಯಾಗಿ ಹೇಳಿದ್ರಿ ಬಿಜೆಪಿ ಇದನ್ನು ಒಪ್ಪಲ್ಲ ಮತ್ತು ಅವಕಾಶ ಕೊಡಲ್ಲ ಅಂತ ನಿಮ್ಮಂತ ಹಿರಿಯ ನಾಯಕರು ಹೇಳಿದ್ರೆ ಕೆಳ ಹಂತದಲ್ಲಿ ಯಾರೋ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇಟ್ಕೊಂಡವರು ಕೂಡ ಹಾಕ್ಬೋದು ಅಂತ ಹೌದು ಪ್ರಶ್ನೆ ಇಲ್ಲ ನಮ್ದು ಕಾಂಪ್ರಮೈಸ್ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಪಾರ್ಟಿ ಕಾಂಪ್ರಮೈಸ್ ಆಗಲ್ಲ ಈ ಗುಂಡ ಜೊತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ನೋಡಿ ನಾವು ಈ ಧ್ವನಿ ತಪ್ಪಾಗುತ್ತೆ ಸಾರ್ವಜನಿಕ ವೇದಿಕೆಗಳಲ್ಲಿ ಈ ಥರದ್ದು ಸಂಬ ಸಾಧ್ಯತೆ ಇರುತ್ತೆ ಆದರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು ನಮಗೆ ಅಶ್ವತ್ಥ ನಾರಾಯಣ ಅವರು ಯಾಕೆ ಸಮರ್ಥನೆ ಮಾಡಿಕೊಂಡ್ರೆ ಗೊತ್ತಿಲ್ಲ ನೋಡಿ ಸುಧಾಕರ್ ಅವರು ಅದನ್ನ ಡಿನೈ ಮಾಡಿದ್ರು ಹೌದು ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡಿಕೊಳ್ಳಿಲ್ಲ ಇದ್ರ ಬಗ್ಗೆ ಆರೋಪ ಮಾಡುವಂಥವ್ರಿಗೆ ಯಾವ ನೈತಿಕತೆ ಇದೆ ಅನ್ನೋದನ್ನು ಅವ್ರು ಕೇಳಿದ್ರು ಮುಖ್ಯಮಂತ್ರಿಗಳು ಅವ್ರಿಗಿಂತಲೂ ನಮ್ಮಲ್ಲಿ ಕಡಿಮೆ ಸಂಖ್ಯೆ ಇದೆ ಅನ್ನೋ ಟೋನಲ್ಲಿ ಮಾತಾಡಿದ್ರು ಅದರಿಂದ ಅಪಾರ್ಥ ಆಗತ್ತೆ ಬೇರೆ ಸಂದೇಶ ಹೋಗುತ್ತೆ ಇರಲಿ ಮುಖ್ಯಮಂತ್ರಿಯಾಗಿ ಪೂರ್ತಿ ಅದನ್ನು ಒಪ್ಕೊಳ್ಳೋಕ್ಕೂ ಆಗಲ್ಲ ಡಿನೈ ಮಾಡೋಕ್ಕೂ ಆಗಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪ ಆಗಿದೆ ಅಂತ ನಾವು ಬಯಸೋದು ತಪ್ಪಾಗತ್ತೆ ತಿದ್ದುಕೊಳ್ಳುವ ಆ ದೊಡ್ಡತನವನ್ನು ತೋರಬೇಕು ಅಂತ ನಾನೇನೋ ಆಗ್ಬಿಟ್ಟಿದೆ ಅದನ್ನೇ ಸಮರ್ಥನೆ ಮಾಡ್ಕೊಳ್ಳೋದು ಅದನ್ನೇ ಅದರಿಂದ ಯಾವ ಸಂದೇಶ ರವಾನೆ ಆಗುತ್ತೆ ಅಧ್ಯಕ್ಷರಿಗೆ ಗೊತ್ತಿಲ್ಲದೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಒಬ್ಬರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರ ಏನಾಗಿ ಏನಾಗುತ್ತೆ ರಾಜಕೀಯ ಪಕ್ಷಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಚುನಾವಣೆಯಲ್ಲಿ ನಂಬರ್ ಗೇಮ್ ಇದೆಯಲ್ಲ ಅದೇ ಇಂಪಾರ್ಟೆಂಟ್ ಅಂತ ಅನ್ಸಿಬಿಟ್ರೆ ಉಳಿದೆಲ್ಲ ಆದರ್ಶಗಳಿಗಿಂತಲೂ ಹೆಚ್ಚಾಗಿ ನಂಬರ್ ಗೇಮ್ ಅದು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಈ ತರಹದ ಅನಾಹುತಗಳಾಗುತ್ತೆ ಅಂತ ಆನಂತರ ಯಾರಿಗೆ ಆ ವೈಚಾರಿಕವಾದಂಥ ಕಮಿಟ್ಮೆಂಟು ಬದ್ಧತೆ ಕಮ್ಮಿ ಇರುತ್ತಲ್ಲ ಆಗ ಇಂಥದ್ದೆಲ್ಲ ಆಗುತ್ತೆ ಅಂತ ಒಂದೊಮ್ಮೆ ಪಾರ್ಟಿಯಲ್ಲಿ ಮೇಲ್ಮಟ್ಟದಲ್ಲೇ ಕೆಲವೊಮ್ಮೆ ತಪ್ಪು ನಿರ್ಧಾರಗಳಾಗ್ಬೋದು ಕೆಳಹಂತದ ಕಾರ್ಯಕರ್ತರಿಗೆ ಶಾಸಕರಿಗೆ ನಾಯಕರಿಗೆ ಸಿದ್ಧಾಂತದ ಬಗ್ಗೆ ನೈತಿಕತೆ ಬಗ್ಗೆ ಬದ್ಧತೆ ಕಮಿಟ್ಮೆಂಟು ಅಲ್ಲ ಭಾಷಣ ಮಾಡೋದು ಬೇರೆ ನಿನ್ನೆ ಅಲ್ಲಿ ಯಾರೆಲ್ಲ ನಿಂತ್ಕೊಂಡಿದ್ರು ಅಂತ ನೋಡಿದ್ರಿ ಪಕ್ಕದಲ್ಲಿ ಅವರು ಎಂತಹ ದೇಶಭಕ್ತಿಯ ಭಾಷಣ ಮಾಡ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ ಆದರೆ ದೇಶಭಕ್ತಿ ಬಗ್ಗೆ ಸಂಸ್ಕಾರದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಭಾಷಣ ಮಾಡುವಂಥವ್ರು ನಮ್ಮ ಪಕ್ಕ ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡ್ಕೊಳ್ಬೇಕಲ್ವ ಸ್ವಲ್ಪ ಹೌದು ಅವರಿಗೆ ನಾವು ಹಸ್ತಲಾಘವ ಮಾಡಬೇಕಾದ್ರೆ ನಾನು ಯಾರು ಕೈ ಇದ್ದೀನಿ ಅಂತ ಯೋಚನೆ ಮಾಡಬೇಕಲ್ವಾ ಯಾರ ಜೊತೆ ನಿಂತ್ಕೊಂಡು ನಾನು ನಗೆ ಚಾಟಿಕೆಯನ್ನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಲ್ವಾ ಅದನ್ನು ಮಾಡದೆ ಹೋದರೆ ನಿಮಗೆ ಜವಾಬ್ದಾರಿ ನೀವು ದೊಡ್ಡ ಸ್ಥಾನದಲ್ಲಿ ಕುಳಿತ ತಕ್ಷಣ ನಿಮಗೆ ದೊಡ್ಡವರಾಗಲ್ಲ ನೀವು ಗುಣದಿಂದ ವಿಚಾರದಿಂದ ಆಲೋಚನೆಯಿಂದ ನೀವು ದೊಡ್ಡವರಾಗಬೇಕು ಆಗ ಈ ಸಮಾಜ ನಿಮಗೆ ಮಾನ್ಯತೆಯನ್ನು ಕೊಡುತ್ತೆ ಅಂತ ಯಾವುದೋ ಕಾರಣಕ್ಕೆ ಸ್ಥಾನಮಾನ ಸಿಕ್ಬಿಡುತ್ತೆ ಆ ಸ್ಥಾನಮಾನದಿಂದ ನನಗೆ ಗೌರವ ಬರಲ್ಲ ನನ್ನ ಒಳಗಡೆ ಇರೋ ಅರ್ಹತೆ ಇದೆಯಲ್ಲ ಯೋಗ್ಯತೆ ಅದರಿಂದ ನಮಗೆ ಗೌರವ ಬರುತ್ತೆ ಯಾಕೆ ನಾವಿಷ್ಟು ಕಟುವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಒಂದೊಮ್ಮೆ ನಿನ್ನೆ ಮಾಧ್ಯಮ ಇದನ್ನು ಈ ವಿಷಯವನ್ನು ಕೈಗೆತ್ಕೊಳ್ಳದೆ ಹೋದರೆ ಮೊಟ್ಟ ಮೊದಲು ನಾವು ಇದನ್ನು ಈ ಸುದ್ದಿಯನ್ನು ಕೈಗೆತ್ಕೊಂಡ್ವಿ ನಾವು ನಿನ್ನೆ ಬೇರೆ ಎಲ್ಲ ಸಂದರ್ಭದಲ್ಲಿ ಈ ಸುದ್ದಿಯನ್ನು ಪ್ರಮುಖವಾಗಿ ತೆಗೆದುಕೊಳ್ಳೋದ್ರ ಜೊತೆಗೆ ಪ್ರೈಮ್ ಟೈಮಲ್ಲಿ ನಾವು ಅತ್ಯಂತ ಕಠಿಣವಾದಂಥ ಪದಗಳಲ್ಲಿ ಇದು ಬಿ ಜೆ ಪಿಯ ಯಾವ ಐಡಿಯಾಲಜಿಗೂ ಕೂಡ ಹೊಂದಾಣಿಕೆ ಆಗುವಂಥದ್ದಲ್ಲ ಇವತ್ತು ಅದೆಲ್ಲದರ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ನೀವು ಇದನ್ನು ಮಾಡ್ತೀರಿ ಅಂದರೆ ನೀವು ಈ ಪಕ್ಷನ ಮುಳುಗಿಸೋಕ್ಕೆ ಹೊರಟಿದ್ರಿ ಅಂತ ಬೇರೆ ಯಾವ ಉದ್ದೇಶವೂ ಇಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನು ಮುಳುಗಿಸ್ತಾ ಇದ್ದೀರಿ ಸಾವಿರಾರು ಲಕ್ಷಾಂತರ ಜನರ ತ್ಯಾಗ ಇದೆ ಅವರ ಪರಿಶ್ರಮ ಇದೆ ಅನೇಕ ನಾಯಕರು ಪ್ರಾಣತ್ಯಾಗ ಮಾಡಿದ್ದಾರೆ ಇದಕ್ಕೋಸ್ಕರ ಒಪ್ಪತ್ತಿನ ಊಟ ಗತಿ ಇಲ್ಲದೆ ಆ ಪಕ್ಷವನ್ನು ಕಟ್ಟಿದ್ದಾರೆ ಅಂಥವರು ಕಟ್ಟದಂಥ ಪಕ್ಷನ ಇವ್ರು ಯಾರೋ ಪುಡಿ ರೌಡಿಗಳನ್ನೆಲ್ಲ ಕರ್ಕೊಂಬಂದು ಚುನಾವಣೆಗೋಸ್ಕರ ಮಾಡ್ತಾರೆ ಅಂದರೆ ನಾವು ಇದನ್ನು ಅತ್ಯಂತ ಕಟು ಕಟುವಾದಂತಹ ಮಾತುಗಳನ್ನ ನಾವು ನಿನ್ನೆ ಹೇಳಿದ್ವಿ ಒಮ್ಮೆ ನಾವು ಇದನ್ನು ತೆಗೆದುಕೊಳ್ಳದೆ ಹೋದರೆ ಖಂಡಿತವಾಗಿಯೂ ಫೈಟರ್ ರವಿ ಮಾತ್ರ ಅಲ್ಲ ಸೈಲೆಂಟ್ ಸುನೀಲ್ ಕೂಡ ಬಿ ಜೆ ಪಿ ಇದ್ದ ಮತ್ತು ಆತ ಅಭ್ಯರ್ಥಿ ಆಗುವ ಸಂಭವನೀತೆಯಿತ್ತು ಅಂತ ಇದು ಮಾಧ್ಯಮದ ಶಕ್ತಿ ಇದು ಮಾಧ್ಯಮ ಯಾವತ್ತೂ ತನ್ನ ಹೊಣೆಗಾರಿಕೆಯನ್ನು ಅರಿಯೋದಿಲ್ವೋ ನಾವು ಇದನ್ನು ಯಾವುದೇ ಮುಲಾಜು ಇಲ್ಲದೆ ಖಂಡಿಸೋದಕ್ಕೆ ನಾವು ರೆಡಿ ಆಗೋದಿಲ್ವೋ ಅಲ್ಲಿವರೆಗೆ ಇಂಥ ಘಟನೆಗಳು ನಡೆಯುತ್ತೆ ಅಂತ ಮಾಧ್ಯಮದ ಶಕ್ತಿ ಕೂಡ ಈ ಸಂದರ್ಭದಲ್ಲಿ ಅನಾವರಣ ಆಯಿತು ಒಂದೇ ದಿನದಲ್ಲಿ ಪಾರ್ಟಿ ಅಧ್ಯಕ್ಷರು ಪಾರ್ಟಿ ವಲಯದಲ್ಲಿ ಭಾಳ ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಿರುತ್ತೆ ಅದಕ್ಕೋಸ್ಕರ ಅವರು ಇವತ್ತು ನೋಟನ್ನು ರಿಲೀಸ್ ಮಾಡಿದ್ದಾರೆ ಅವರು ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ ಇದರಿಂದ ಇದನ್ನು ನಾವು ಒಪ್ಪಲ್ಲ ಮತ್ತು ಇವ್ರು ಯಾರನ್ನೂ ಕೂಡ ಪಕ್ಷಕ್ಕೆ ಸೇರಿಸ್ಕೊಳ್ಳೋಲ್ಲ ಅಂತ ನಾವು ಮಾಡಬೇಕಾಗಿದ್ದು ಈ ಕೆಲಸನ ಅಂತ ನನಗೆ ಖುಷಿಯಾಗುತ್ತೆ ಇದರಿಂದ ಇಷ್ಟು ದೊಡ್ಡ ಬದಲಾವಣೆ ಆಗಿದೆ ಇವತ್ತು ನಿನ್ನೆ ಅದಕ್ಕೆ ಬಲವಾಗಿ ಸಮರ್ಥನೆ ಮಾಡಿಕೊಂಡವರು ಧ್ವನಿ ಕೂಡ ಇವತ್ತು ಕ್ಷೀಣ ಆಗಿದೆ ಅಂತ ಇದು ನಮ್ಮ ಗೆಲುವು ಇದು ಇದು ಪ್ರಜಾತಂತ್ರದ ಗೆಲುವುದು ವಿಸ್ತಾರ ನ್ಯೂಸ್ ನಿಖರ ಜನಪರ